ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ. ಇಂದು ಪತ್ರಿಕಾ ವರದಿಯನ್ನು ಕೊಟ್ಟ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗುತ್ತಿರುವ ಕಾರಣ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ಇವತ್ತು ಒಂದು ಮಾಧ್ಯಮದಲ್ಲಿ ವರದಿಯನ್ನು ಕೊಡ್ತಾರೆ. ಮಾಧ್ಯಮದಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸೋಂಕುಗಳು ಹೆಚ್ಚಾಗ್ತಿದೆ, ಅದರಲ್ಲೂ ಶಾಲಾ ಕಾಲೇಜು, ಅದರಲ್ಲೂ ಬೋರ್ಡಿಂಗ್ ಕಾಲೇಜ್ ಸ್ಕೂಲ್ಗಳು, ವಸತಿ ನಿಲಯಗಳಲ್ಲಿ ಸೋಂಕು ಜಾಸ್ತಿ ಆಗ್ತಿದೆ. ನಾವು ಇದೇ ರೀತಿ ಸೋಂಕು ಹೆಚ್ಚಾದರೆ ನಾವು ಶಾಲಾ ಕಾಲೇಜು ಕೂಡ ಬಂದ್ ಮಾಡ್ತೀವಿ, ಪರೀಕ್ಷೆ ಕೂಡ ಕ್ಲೋಸ್ ಮಾಡೋಕ್ಕೆ ನಾವು ಸರ್ಕಾರ ಎನಿ ಟೈಮ್ ಸಿದ್ಧ ಆಗಿದ್ದೀವಿ ಅಂತ ಹೇಳಿ ಮನ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಇದರಿಂದ ಗೊತ್ತಾಗಿರೋದು ಏನಂದರೆ, ವಿದ್ಯಾರ್ಥಿಗಳೇ, ದಯವಿಟ್ಟು ವಿದ್ಯಾರ್ಥಿಗಳು ಆತಂಕ ಬೇಡ. ಸೋಂಕು ಅಷ್ಟು ವಿದ್ಯಾರ್ಥಿಗಳಿಗೆ ಪರಿಣಾಮ ಬೀಳಲ್ಲ, ಆದರೆ ಸೋಂಕು ದಿನ ದಿನ ಹೆಚ್ಚಾಗ್ತಿರೋದು ನಮಗೂ ಕೂಡ ಆತಂಕ ಮೂಡಿಸಿದೆ. ಇನ್ ಕೇಸ್ ಕೇಸ್ ಇದೇ ಥರ ಹೆಚ್ಚಿಕೆ ಆದರೆ ನಾವು ಶಾಲಾ ಕಾಲೇಜು ಬಂದ್ ಮಾಡ್ತೀವಿ, ಪರೀಕ್ಷೆ ಕೂಡ ರದ್ದು ಮಾಡೋಕ್ಕೆ ನಾವು ಸಿದ್ಧ ಅಂತ ಹೇಳಿ ಮನ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ತಮ್ಮ ಮೈಂಡಲ್ಲಿ. ಈಗ ಯಾವುದೇ ಪರೀಕ್ಷೆ ರದ್ದು ಮಾಡ್ತೀವಿ ಅಂತ ಇನ್ನೂ ಹೇಳಿಲ್ಲ. ಇನ್ ಕೇಸ್ ಕೇಸ್ ಜಾಸ್ತಿ ಆದರೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ಮನ ಶಿಕ್ಷಣ ಸಚಿವರು ಇವತ್ತು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲ ಬೇಡ, ನಿಮಗೆ ನಡೆಯುವ ಪರೀಕ್ಷೆಗಳು ನಡೆಯುತ್ತವೆ. ಇನ್ ಕೇಸ್ ಏನಾದರೂ ಮರು ನಿರ್ಮಾಣ ಅಥವಾ ಚೇಂಜಸ್ ಏನಾದರೂ ಮಾಡಿದರೆ ನಾನು ಖಂಡಿತ ನಮ್ಮ ಚಾನಲನ್ನು ವೀಡಿಯೋ ಮಾಡಿ ತಿಳಿಸ್ತೀನಿ. ಇದೇ ಥರ ಹೆಚ್ಚೆಚ್ಚಿನ ಅಪ್ಡೇಟ್ಸು ಮತ್ತು ಎಜುಕೇಷನ್ ಅಪ್ಡೇಟ್ಸು ಮತ್ತು ಎಲ್ಲ ಥರದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಇದೇ ಥರ ಹೆಚ್ಚೆಚ್ಚಿನ ವಿಡಿಯೋಗಳು ಡೈಲಿ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂದ ಅರ್ಥಗಳ ಸಿಗೋಣ ಮುಂದೆ.